ಬಿಟ್ಟು ಇರಲಾರವು. ಹೇಳು ಅಂದ್ರೆ ಹೇಳ್ತೇನೆ ಮುಂದಕ್ಕೆ. ಹಾ, ನೀನು ಇಷ್ಟ ದೂರ ನಿಂತು ಹೇಳಿದ್ರೆ ಹೆಂಗೆ ಬಾಲಿ? ನನ್ನ ಕೈ ಮೇಲೆ ಕೈ ಇಟ್ಟು ಆಗ ನೋಡು ಈ ನಿತ್ಯಾನಂದನ ಪವಾಡ. ಹಾಗಾದ್ರೆ ಕೈ ಕೊಡ ಬಾಲಿ. ಹಾ, ಈಗ ನೋಡು ಬಾಲಿ, ಈಗ ಈ ನಿನ್ನ ದಿವ್ಯ ಮಂತ್ರ ಶಕ್ತಿಯನ್ನು ಈ ನಿತ್ಯಾನಂದನ ಬೂದಿಯ ಶಕ್ತಿಯನ್ನು. ಅಯ್ಯೋ ಸ್ವಾಮಿ, ಹಿಂಗೆಲ್ಲ ಮಾಡಿದ್ರೆ ನನಗೆ ಮಾತಾಡೋಕೆ ಬಾಯೇ ಬರ್ಲಂಗ ಆಗ್ಬಿಡ್ತಿದ್ದೆ. ಆದ್ರೆ ನಾನು ನೀನು ಕೈ ಹಿಡಿದ ತಕ್ಷಣ ನಂಗೆ ಏನೇನೋ ಮನೆಯೆಲ್ಲ ಹೋನಂಗಾಗ್ತಿದ್ದೆ. ಅಯ್ಯೋ, ನನಗೂ ಹಂಗ ಆಗ್ತೈತಿ. ನಾನು ನಿನ್ನ ಹೃದಯದಲ್ಲಿ, ನಿನ್ನ ಕನಸಿನಲ್ಲಿ, ಆ ಪ್ರೀತಿಸುವ ಆ ಇಬ್ಬರಲ್ಲಿ ನನಗೆ ಮುನ್ನ ಅಂದ್ರೆ ಬಹಳ ಇಷ್ಟ. ಓ, ಆ ಮುನ್ನ ಹಂಗಾದ್ರೆ ಅವನನ್ನ ನೀನು ಪ್ರೀತಿ ಮಾಡು. ಹೌದಾ ಸಾಧುಗಳೇ, ಆಗಿದ್ಮೇಲೆ ಅವನೇ ಇದು ಮಾಡ್ತೀನಿ. ಆದ್ರೂ ನೀವು ಹೇಳ್ತಾ ಇದ್ದ ನಿಮ್ಮ ಕೈ ಹಿಡ್ತಾ ಇದ್ರೆ ಮುನ್ನಾನೇ ನನ್ನ ಜೊತೆ ಇದ್ದಂಗೆ ಈ ಮಗ ಒಳ್ಳೆ ನಡುಗ ಕೊಟ್ಟಿ ಆಶ ಕೊಡ್ತಾನ ನೋಡ್ರಪ್ಪ. ಸಮಸ್ತ ನಿನ್ಗ ಈಗ ಕೆಟ್ಟ ಕಾಲ ಶುರುವಾಗಿದೆ. ಈ ನಿನ್ನ ಮುಂದೆ ಹೋಗಬಹುದು. ಸ್ವಾಮ್ಯರ ಬರಾಕ್ ಬಂದಿರ ನಮ್ಮ ಊರಿಗೆ, ನನ್ನ ರಾಗಿಣಿ ಮಧ್ಯೆ ಸ್ವಲ್ಪ ಹೇಳ್ತೀರೇನ್ರಿ? ಹಾ ನೋಡು ಭಕ್ತ, ನಿನ್ನ ಪ್ರೀತಿಸೋ ಅವಳಲ್ಲ ನನ್ನಲ್ಲೇ ಅವ. ಏ ಮಗನ, ಏ ಅಖಂಡ ಬೊಂ 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 ಭೂದಿಷ್ಟ. ಅಲ್ಲ, ಈ ಸ್ವಾಮಿ ನೋಡಿದ್ರೆ ಯಾಕೋ ಕಳಸ್ವಾಮಿ ಕಂಡಂಗ ಕಾಣ್ತಾನ. ಸ್ವಾಮಿ ಅಖಂಡ ಬೊಂ 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 ನೋಡು ರಾಗಿಣಿ, ಇನ್ನು ಆ ಮುನ್ನನ್ನ ಧ್ಯಾನ ಮಾಡುತ್ತಾ ಇರೋ ಆ ಮುನ್ನನ್ನ ಹೋಗಿ ಅವನ ಇಲ್ಲಿಗೆ ಬರ್ತಾನ. ಅಲ್ಲ, ನೀ ಹೋಗಿ ಹೋಗಿ ಅವನಿಗೆ ಚೊಲೋ ಮಾಡ್ಲಿಕ್ಕೆ. ಆ ನನ್ನ ಮಗ ಬೇರೆ ಯಾರ ಅಲ್ಲ, ಮೊನ್ನ ನನ್ನ ಇಬ್ಬರಿಗೂ ಬೂದಿ ಹಾಕಿ ಹೋಗಿ ನಾ ಈಗ ಬರ್ತಾನ ತಡೆ. ಅಲ್ಲಿ ಮಠ ಸರ್ ಒಂದು ಹೋಗಿರಿ. ಈ ಮಂಗ್ಯಾನ ಮಗ ಈಗಿನ ನಮಗೆ ಬೂದಿ ಹೂ ದಿವ್ಯಾನ ಅಲೆ ಮತ್ ಬಂದ ಯಾರು ಗೊತ್ತಿಲ್ಲ ಅಂತ ಮಾಡಿ ಏನಿಲ್ಲ ಮಗ ನಿಮ್ಗ ಹಂಗಾರ ನಮ್ ಇಬ್ಬರ ಜೊತೆ ಹಾಳ್ಬಿಡ ಹಂಗಾರ.